ಇನ್ನು ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಂತೆ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆಯಾಗಿದ್ದು ಜನಸಾಮಾನ್ಯರಿಗೆ ಬರೆ ಇಳದಂತಾಗಿದೆ ಗೃಹ ಜ್ಯೋತಿ ಯೋಜನೆ ಘೋಷಿಸಿ ಮತ್ತೊಂದೆಡೆ ದರ ಹೆಚ್ಚಿಸಿದ್ದಾರೆ ಎಂದು ಜನ ಆಕ್ರೋಶ ಹೊರ ಹಾಕಿಸಿದ್ದಾರೆ ಆದರೆ ಇತ್ತ ಇಂಧನ ಇಲಾಖೆ ಸಚಿವ ಕೆ ಜೆ ಜಾರ್ಜ್ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿದ್ಯುತ್ ದರ ಏರಿಕೆ ಆಗಿತ್ತು ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಜಾರಿಗೆ ಬಂದಿರಲಿಲ್ಲ ಈಗ ಜಾರಿಗೆ ಆಗಿದೆ ಅಂತ ಸಮಜಾಯಿಷಿ ನೀಡುತ್ತಾರೆ ಅಲ್ಲದೆ ಪ್ರಿಯಾಂಕರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಇದೇ ಉತ್ತರವನ್ನು ನೀಡಿದರು ಕೆಜೆ ಜಾರ್ಜ್ ಹೇಳಿಕೆಗೆ ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ವಿದ್ಯುತ್ ದರ ಏರಿಕೆ ಮಾಡಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ತಿಳಿಸಿದ್ದಾರೆ ವಿದ್ಯುತ್ ದರ ಹೆಚ್ಚಳದ ವರದಿಗೆ ನಾವು ಒಪ್ಪಿಗೆ ನೀಡಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ದರ ಏರಿಕೆ ವರದಿಗೆ ಒಪ್ಪಿಗೆ ನೀಡಿದೆ ಇದರಿಂದ ವಿದ್ಯುತ್ ದರ ಹೆಚ್ಚಳವಾಗಿದೆ ಅನ್ನೋ ಮೂಲಕ ತಮ್ಮ ಮೇಲಿನ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಕಾರ್ಡ್ ನೋಡುವ ತಂತ್ರ ನಮ್ದು ಉಚಿತ ಪ್ರಯಾಣ ವಿಚಾರದಲ್ಲಿ ಸರ್ಕಾರ ಆರಂಭ ಶುರತ್ತು ತೋರ್ತಿದೆ ಗ್ಯಾರಂಟಿ ಜಾರಿಗೆ ಹಣಕಾಸಿನ ಬಗ್ಗೆ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಿಲ್ಲ ಜನರನ್ನು ಕಟ್ಟಲಲ್ಲಿಡಲು ಸರ್ಕಾರ ಮುಂದಾಗಿದೆ ಹಣಕಾಸಿನ ಬಗ್ಗೆ ಮಾಹಿತಿ ಪಡೆಯುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಮಾಜಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ ಕಡೆ ಬಿಜೆಪಿ ಸರ್ಕಾರನೇ ವಿದ್ಯುತ್ ಬಿಲ್ ಪ್ರಪೋಸಲ್ಗೆ ಒಪ್ಪಿಗೆಯನ್ನ ಕೊಟ್ಟಿತ್ತು ಚುನಾವಣೆ ಇದ್ದಿದ್ರಿಂದ ಜಾರಿ ತಂದಿಲ್ಲ ಅನ್ನೋದು ಕಾಂಗ್ರೆಸ್ ಹೇಳಿಕೆ ಮತ್ತೊಂದು ಕಡೆ ನಾವು ಯಾವ ಅನುಮೋದನೆಯನ್ನು ಕೂಡ ಓಕೆ ಮಾಡಿಲ್ಲ ಗ್ಯಾರಂಟಿ ಪೂರೈಸೋಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಈ ರೀತಿ ನಾಟಕ ಮಾಡ್ತಾ ಇದೆ ಅಂತ ಮಾಜಿ ಸಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಹೌದು ಕಾಲದಿಂದ ಕಾಲಕ್ಕೆ ದರ ಹೇರ ಹೆಚ್ಚಿಕೆ ಆಗುತ್ತೆ ಆದರೆ ಹುಬ್ಬಳ್ಳಿಯಲ್ಲಿ ಆಗಿರೋ ಘಟನೆಯನ್ನು ನೋಡಿದ್ರೆ ಒಂದು ತಿಂಗಳ ಬಿಲ್ ಬರೋ ಜಾಗದಲ್ಲಿ ಐದಾರು ಪಟ್ಟು ಬಿಲ್ ಜನ ಎಲ್ಲಿಂದ ಹಣ ತರಬೇಕು ಏನೇ ಬಿ ಜೆ ಪಿ ಅವರೇ ಮಾಡಿರಲಿ ಕಾಂಗ್ರೆಸ್ ಅವರೇ ಮಾಡಿರಲಿ ಯಾರೇನೇ ಮಾಡಿದರೂ ಕೂಡ ಹೊರೆ ಜನರ ಮೇಲೆ ಹೀಗಾಗಿ ಜನ ಕಾಂಗ್ರೆಸ್ಗೆ ಗ್ಯಾರಂಟಿ ಸ್ಕೀಮ್ ಮೇಲೆ ಓಟ್ ಹಾಕಿದ್ರೆ ನಿಜಕ್ಕೂ ಕೂಡ ಅದೇ ಆಗಿದ್ದಲ್ಲಿ ಜನ ತೀರಿಸಾಕ್ತಾರೆ ಲೋಕಸಭಾ ಚುನಾವಣೆ ವೇಳೆಗೆ ವ್ಯತ್ಯಾಸಗಳಾಗ್ಬಿಡುತ್ತೆ ಕಾಂಗ್ರೆಸ್ ಅಂತಿಕೊಂಡಂಗೆ ಆಗಲ್ಲ ತಪ್ಪು ಯಾರದೇ ಇದ್ರು ಕೂಡ ಆರೋಪ ಬರೋದು ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ತಪ್ಪು ಯಾರೇ ಮಾಡಿದ್ರು ಪಶ್ಚಾತ್ತಾಪ ಪಡಬೇಕಾಗಿದ್ದು ಅದನ್ನು ಅನುಭವಿಸಬೇಕಾಗಿರೋದು ಜನಸಾಮಾನ್ಯರು ಹೀಗಾಗಿ ವಿದ್ಯುತ್ ಬಿಲ್ ಏರಿಕೆ ವಿಚಾರದಲ್ಲಿ ಆಗಿರುವಂತಹ ಲೋಪದೋಷಗಳನ್ನು ಸರ್ಕಾರ ಕೂಡಲೇ ಸರಿಪಡಿಸ್ಕೊಳ್ಬೇಕು ಅನ್ನೋದು ಜನರ ಅಭಿಪ್ರಾಯ ಏನು